ಯಾಕೆ ಋಷ ಪ್ರಹ್ಲಾದನ ಕತೆ ತುಂಬಾ ಚೆನ್ನಾಗಿ ಓದಿದೆ ಹಿರಣ್ಯಕಶಿಪುವಿನ ಕತೆ ಹಿರಣ್ಯಕಶಿಪು ನರಸಿಂಹ ದೇವರನ್ನ ಅಂದ್ರೆ ನಾರಾಯಣನನ್ನ ಶ್ರೀ ವಿಷ್ಣುವನ್ನ ವಿರೋಧ ಮಾಡ್ತಾ ಅವನ ಭಕ್ತರಾಗಿದ್ದಂತ ತನ್ನ ಸ್ವಂತ ಮಗನಾದ ಪ್ರಹ್ಲಾದನನ್ನ ತುಂಬಾ ಹಿಂಸೆ ಕೊಡ್ತಾನೆ ನಾರಾಯಣನ ಸ್ಮರಣೆ ಮಾಡಬೇಡ ಶ್ರೀ ಮಹಾವಿಷ್ಣುವನ್ನ ಧ್ಯಾನ ಮಾಡಬೇಡ ಪೂಜೆ ಮಾಡಬೇಡ ಅಂತ ಹೇಳಿ ಆ ಒಂದು ಹಿಂಸೆಯನ್ನ ಎಲ್ಲ ರೀತಿಯ ಹಿಂಸೆಗಳನ್ನು ಕೊಟ್ಟು ಅವನನ್ನ ಸಂಹಾರ ಮಾಡೋದಕ್ಕೆ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡ್ತಾನೆ ಆದರೆ ಯಾವುದರಲ್ಲೂ ಸಹ ಯಶಸ್ಸು ಕಾಣದಿಲ್ಲ ಕಾರಣ ಏನು ಅಂದ್ರೆ ಆ ಭಕ್ತ ಆ ಪ್ರಹ್ಲಾದ ಭಕ್ತ ಪ್ರಹ್ಲಾದ ವಿಷ್ಣುವಿನ ಮಹಾಭಕ್ತನಾಗಿದ್ದರಿಂದ ವಿಷ್ಣು ಮಹಾವಿಷ್ಣು ಎಲ್ಲ ಸಂದರ್ಭದಲ್ಲೂ ಸಹ ಅವನನ್ನ ರಕ್ಷಣೆ ಮಾಡ್ತಾರೆ ಕೊನೆಗೆ ಒಂದು ದಿವಸ ಅವನಿಗೆ ಅವರ ವಾಗ್ಯುದ್ಧ ತಾರಕಕ್ಕೆ ಏರಿದಾಗ ಅವನು ಎಲ್ಲ ಕಡೆ ಮಹಾವಿಷ್ಣು ಇದ್ದಾನೆ ನಾರಾಯಣ ಸ್ವಾಮಿ ನಾರಾಯಣ ದೇವರು ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ ಪ್ರತಿಪಾದನೆಯನ್ನು ಮಾಡಿದಾಗ ಆ ಮಹಾವಿಷ್ಣು ನಾರಸಿಂಹನ ರೂಪದಲ್ಲಿ ಕಂಬದಿಂದ ಹೊರಬಂದು ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾರೆ।